ಹಾಂ ಹಲೋ, ನಮಸ್ತೆ ಸ್ನೇಹಿತರೆ. ವೆಲ್ಕಮ್ ಟು ರೈಡರ್ ಸ್ಟಾರ್ಟ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆರ್ ಪಿ ಕರ್ನಾಟಕ ಇಂದ ಬಿ ಪಿ ಉದಯ್ ಮಾತಾಡ್ತಾ ಇದ್ದೀನಿ. ಇವತ್ತು ಬಂದಿರುವಂಥ ಜಾಗ ದೇವರ ಕಾಡು, ಪುಷ್ಪಗಿರಿ ಬೆಟ್ಟ. ಇದು ಬರೀ ಒಂದು ಮಠವಲ್ಲ, ಇಲ್ಲಿ ಪುರಾತನ ದೇವಸ್ಥಾನಗಳು ಸಹ ಇದೆ. ಶ್ರೀ ಸದ್ಗುರು ಸೋಮಶೇಖರ ಸ್ವಾಮಿಗಳು ಈ ಮಠದ 108ನೇ ಮಠದ ಮುಖ್ಯಸ್ಥರಾಗಿದ್ದಾರೆ. ಇಲ್ಲಿ ಮಕರ ಸಂಕ್ರಾಂತಿ, ಮಹಾಶಿವರಾತ್ರಿ, ಕೊಂಡೋತ್ಸವ, ಲಕ್ಷ ದೀಪೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಇತ್ಯಾದಿ ಹಬ್ಬಗಳ ಬಹಳ ಅದ್ಧೂರಿಯಾಗಿ ಮಾಡಲಾಗುತ್ತದೆ. ನೂರಾರು ಮಕ್ಕಳು ಇಲ್ಲಿ ವೇದ, ಉಪನಿಷತ್ ಹಾಗೂ ಜ್ಯೋತಿಷ್ಯವನ್ನು ಕಲಿಯುತ್ತಿದ್ದು ಅವರಿಗೆ ವಸತಿ ಸೌಲಭ್ಯಗಳನ್ನು ಸಹ ಮಾಡಿಕೊಟ್ಟಿದ್ದಾರೆ. 108 ಶಿವಲಿಂಗಗಳನ್ನು ನಾವು ಕಾಣಬಹುದು. 108 ಶಿವಲಿಂಗಗಳಿಗೆ ಪ್ರಣಾಮ ಸಲ್ಲಿಸುವುದರಿಂದ ಶಿವನ 108 ನಾಮಗಳನ್ನು ಪಠಿಸುವಂತೆ ಶಿವನ ಪೂಜೆಗೆ ಇದು ಮಹತ್ವ ಹೊಂದಿದೆ. ಈ ಸ್ಥಳವು ಶಿವಭಕ್ತರ ಆರಾಧನೆಗೆ ಅತ್ಯಂತ ಪ್ರಸಿದ್ಧ ಸ್ಥಳವಾಗಿದೆ. ಹಾಗಾಗಿ ಪುಷ್ಪಗಿರಿ ದೇವಸ್ಥಾನವು ಹಿಂದೂ ಧರ್ಮದ ಆದರ್ಶ ಸ್ಥಳಗಳಲ್ಲಿ ಒಂದಾಗಿದೆ. 108 ಶಿವಲಿಂಗಗಳ ದರ್ಶನದ ನಂತರ ಅಲ್ಲಿಂದ ಮೇಲೆ ಬಂದರೆ ಸುತ್ತಮುತ್ತಲಿನ ಸುಂದರ ಪರಿಸರ ಹಾಗೂ ದೊಡ್ಡದಾದ ಸಭಾಂಗಣ ನೋಡಲು ಸಿಗುತ್ತದೆ. ಸುಮಾರು 50 ಅಡಿ ಎತ್ತರದ ಶ್ರೀ ಆದಿಯೋಗಿ ಅಥವಾ ಶಿವನ ಶಿಲ್ಪವನ್ನು ಸುಂದರವಾಗಿ ನಿರ್ಮಿಸಲಾಗಿದೆ ಹಾಗೂ ಇದನ್ನು ಮುಖ್ಯ ಸಭಾಂಗಣವನ್ನಾಗಿ ಮಾಡಲಾಗಿದೆ. ಭಕ್ತಾದಿಗಳಿಗೆ ಇಲ್ಲಿ ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನವು ಒಂದೇ ಜಾಗದಲ್ಲಿ ಸಿಗುವಂತಾಗಲಿ ಹಾಗೂ ಶಿವರಾತ್ರಿಯ ದಿನದಂದು 108 ಶಿವಲಿಂಗಗಳ ದರ್ಶನದ ಜೊತೆಗೆ ದೇಶದ ನಾನಾ ರಾಜ್ಯದಲ್ಲಿರುವ ಸೋಮನಾಥೇಶ್ವರ ಲಿಂಗ, ಮಲ್ಲಿಕಾರ್ಜುನ ಲಿಂಗ, ಮಹಾಕಾಲೇಶ್ವರ ಲಿಂಗ, ಓಂಕಾರೇಶ್ವರ ಲಿಂಗ, ಕೇದಾರನಾಥ ಲಿಂಗ, ಭೀಮಶಂಕರ ಲಿಂಗ, ವಿಶ್ವನಾಥ ಲಿಂಗ, ನಾಗೇಶ್ವರ ಲಿಂಗ, ರಾಮೇಶ್ವರ ಲಿಂಗ, ಘೃಷ್ಣೇಶ್ವರ ಲಿಂಗ, ಶ್ರೀ ತಯಂಬಕೇಶ್ವರ ಲಿಂಗ, ಬೈದ್ಯನಾಥ ಲಿಂಗ. ಜ್ಯೋತಿರ್ಲಿಂಗಗಳ ಮೂಲ ಸ್ಥಳದಿಂದಲೇ ಪೂಜೆ ಮಾಡಿಸಿ ಲಿಂಗಗಳನ್ನು ತಂದು ಪ್ರತಿಷ್ಠಾಪಿಸಲಾದ ಕಾರಣ 12 ಪುಣ್ಯಕ್ಷೇತ್ರಗಳ ದರ್ಶನ ಪಡೆದ ಪುಣ್ಯ ಪ್ರಾಪ್ತಿಯಾಗುವ ಮೂಲಕ ಈ 12 ಜ್ಯೋತಿರ್ಲಿಂಗಗಳ ದರ್ಶನ ಪಡೆಯುವ ಭಾಗ್ಯ ಪುಷ್ಪಗಿರಿ ಸಂಸ್ಥಾನ ಮಠ ಕಲ್ಪಿಸಿದೆ. ಶ್ರೀ ಗುರು ಕರಿಬಸವೇಶ್ವರ ಅಜ್ಜಯ್ಯನ ಗದ್ದುಗೆ. ಶ್ರೀ ಅಜ್ಜಯ್ಯನ ಮೂಲ ತಿಳಿಯುವುದಾದರೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿಗೆ ಸೇರಿದೆ. ಇಲ್ಲಿ ಪ್ರತಿ ಅಮಾವಾಸ್ಯೆಗೆ ದೊಡ್ಡ ಜಾತ್ರೆ ನಡೆಯುತ್ತದೆ. ಇಲ್ಲಿಗೆ ಕರ್ನಾಟಕ ಅಲ್ಲದೆ ಇತರ ರಾಜ್ಯಗಳಿಂದಲೂ ಭಕ್ತಾದಿಗಳು ಬರುತ್ತಾರೆ. ಇಲ್ಲಿಗೆ ಭೇಟಿ ನೀಡುವ ಪ್ರತಿಯೊಬ್ಬ ಭಕ್ತಾದಿಗಳ ಕಷ್ಟಗಳೆಲ್ಲ ಬಗೆಹರಿಯುವುದೆಂದು ಇನ್ನು ಇಲ್ಲಿ ನಂಬಿಕೆಯಾಗಿದೆ. ಅಜ್ಜಯ್ಯನ ದರ್ಶನ ಪಡೆದು ಹೊರ ಬಂದರೆ ನಮಗೆ ಮಠದ ಹಿರಿಯರು, ವಚನಕಾರರು, ಸಾಧು ಸಂತರುಗಳ ಪ್ರತಿಮೆಗಳು ಕಾಣಿಸುತ್ತವೆ. ಕನ್ನಡ ಸಾಹಿತ್ಯದಲ್ಲಿ ಅನೇಕ ವಚನಕಾರರು ಇದ್ದಾರೆ. ವಚನಕಾರರು ಕರ್ನಾಟಕ ಲಿಂಗಾಯತ ಹಾಗೂ ವೀರಶೈವ ಧರ್ಮದ ಸಾಧಕರು ಮತ್ತು ಕವಿಗಳು ಆಗಿದ್ದಾರೆ. ವಚನಗಳು ಕನ್ನಡ ಸಾಹಿತ್ಯದಲ್ಲಿ ಅದ್ವೈತ ಭಾವನೆಯನ್ನು ಹೊಂದಿವೆ ಮತ್ತು ಅವುಗಳ ಭಕ್ತಿ, ಜ್ಞಾನ, ನೀತಿ, ಸಮಾಜ ಸುಧಾರಣೆ ಮತ್ತು ಮನೋದ್ಧತಿ ಮೇಲೆ ಪ್ರತಿಷ್ಠೆ ಹೊಂದಿವೆ. ಈ ವಚನಕಾರರು ಕನ್ನಡ ಸಾಹಿತ್ಯದ ಮೂಲ ಪದದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದು ಅವರ ಬೋಧನೆಗಳು ಧರ್ಮ, ನೀತಿ ಮತ್ತು ಮನೋವೈತಿಕ ಬೆಳವಣಿಗೆಗೆ ಮಹತ್ವವಾದ ಕಾರಣವಾಗಿದೆ. ನೋಡೋದ್ರಲ್ಲ ಸ್ನೇಹಿತರೆ, ಶ್ರೀ ಕ್ಷೇತ್ರ ಪುಷ್ಪಗಿರಿ ಮಠದ ಶ್ರೀ ಗುರು ಕರಿಬಸವೇಶ್ವರ ಅಜ್ಜಯ್ಯನವರ ದರ್ಶನ ಪಡೆದ ನಾನೇ ಧನ್ಯ ಎಂದು ತಿಳಿಯುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಹೊಸ ವ್ಲಾಗಲ್ಲಿ ಸಿಗ್ತೀನಿ ಹೊಸ ಜಾಗದೊಂದಿಗೆ. ಧನ್ಯವಾದ.